ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿ ಐಶ್ವರ್ಯ. ಸೊ ಇವತ್ತಿನ ಪ್ಲೇಸ್ ನೋಡಿದ್ರೇ ಗೊತ್ತಾಗಿದೆ. ಸೊ ಮಂತ್ರಾಕ್ಷತೆಯಿಂದಲೇ ಸುಪ್ರಸಿದ್ಧಿಯಾದ ಏಕೈಕ ಸ್ಥಳವಾದದ್ದು ಮಂತ್ರಾಲಯ. ಹಾಗೆ ಗುರುಗಳು ಎಂದರೆ ಸಾಕು, ನಮಗೆ ನೆನಪಾಗೋದು ಶ್ರೀ ಗುರು ರಾಘವೇಂದ್ರರು. ಸೊ ಇವರ ದರ್ಶನ ಮಾಡ್ಕೊಂಡು ಬರೋಣ, ಹಾಗೆ ಇವರ ಆಶೀರ್ವಾದನೂ ಪಡ್ಕೊಂಡು ಬರೋಣ, ಬನ್ನಿ. ಈಗ ಯಾರಾದರೂ ಮಂತ್ರಾಲಯಕ್ಕೆ ಹೋದರೆ ಇದು ಮಂತ್ರಾಲಯನ ಅಥವಾ ಮೈಸೂರು ಅರಮನೆನ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ತುಂಬ ಮಾಡಿಫೈ ಆಗಿದೆ. ಸೊ ಇನ್ನೂ ಏನಪ್ಪ ವಿಶೇಷತೆ ಅಂದರೆ, ನಾವು ಹೋದರೆ ರಾಘವೇಂದ್ರ ಸ್ವಾಮಿಗಳ ದರ್ಶನದ ಜೊತೆಗೆ ಹೊರಗಡೆ ಎಲ್ಲ ಸೂಪರಾಗಿದೆ. ಅದ್ರ ಜೊತೆ ಹೊರಗಡೆ ಏನೇನಿದೆ ಅಂದರೆ ಪ್ರಸಿದ್ಧ ದೇವಾಲಯಗಳು ಮತ್ತು ಆ ದೇವರುಗಳು ಎರಡನ್ನೂ ಹಾಕಿದ್ದಾರೆ. ಇವಾಗ ಉಡುಪಿಲಿ ಶ್ರೀಕೃಷ್ಣ ಇದ್ದಾರೆ, ಶ್ರೀಕೃಷ್ಣನ ಮೂರ್ತಿನೂ ಇದೆ, ಮತ್ತು ಹಿಂದೆ ಕಡೆ ದೇವಸ್ಥಾನದ್ದು ಇದೆ. ಅಂದರೆ ನೀ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ, ನೀವು ನೋಡಬಹುದು. ಸೊ ನೈಟ್ ವ್ಯೂನೂ ಕವರ್ ಮಾಡಿದ್ದೀನಿ, ನೋಡಬಹುದು. ಸೊ ಇದಂತೂ ತುಂಬ ಚೆನ್ನಾಗಿದೆ, ಎಲ್ಲ ದೇವರುಗಳನ್ನು ನಾವು ನೋಡ್ಕೊಂಡು ಬರಬಹುದು. ತಮಿಳ್ನಾಡು, ಆಂಧ್ರ, ಕರ್ನಾಟಕ ಎಲ್ಲ ಕಡೆದೂ ಇದೆ. ಸೊ ಇನ್ನೊಂದು ಏನಪ್ಪ ಅಂದರೆ, ಹೊಸದಾಗಿ ಮಾಡಿಫೈ ಆಗಿರೋದು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ಹಾಗೆ ಇನ್ನೇನಪ್ಪ ಅಂದರೆ, ಈಗ ನಾವು ಹೋದಾಗ ತೇರು ಎಳಿತಾ ಇದ್ರು, ಎಷ್ಟೊಂದು ಇದ್ವು, ಅದೆಲ್ಲ ಕವರ್ ಮಾಡಿದ್ದೀನಿ. ಅದ್ರ ಜೊತೆ ನೀವು ಕೂಡ ಸೇವೆನಲ್ಲಿ ಪಾಲ್ಗೊಳ್ಬೇಕು ಅಂದರೆ ಮುಂಚೆನೆ ಆನ್ಲೈನ್ ಮೂಲಕನಾದ್ರೂ ಟಿಕೆಟ್ ಬುಕ್ ಮಾಡ್ಕೋಬೋದು. ಅಥವಾ ಆ ಥರದ ಸೇವೆಗಳಿಗೆ ಅಂದರೆ ತೇರು ಎಳೆಯೋದು ಅದೆಲ್ಲದಕ್ಕೂ ಆದರೆ ನೀವು ಅಲ್ಲಿ ಹೋದ ತಕ್ಷಣ ಆದರೆ ಸಿಗೋದಿಲ್ಲ. ಸೊ ಬೆಟರ್ ಒಂದಿನ ಮುಂಚೆನಾದರೂ ತೊಗೋಬೇಕಾಗುತ್ತೆ. ನಾವು ಆನ್ಲೈನಲ್ಲಿ ಬುಕ್ ಮಾಡಿದ್ವಿ, ಸೊ ನಮಗೇನಾದರೂ ತೊಂದರೆ ಆಗಲಿಲ್ಲ. ಮತ್ತು ಇನ್ನೊಂದೇನಪ್ಪ ಅಂದರೆ, ಕನಕ ಮಹಾಪೂಜಾ ಅಂತೇನ ಮಾಡಿಸಿದ್ವಿ, ಅದರದ್ದು ಸಂಕಲ್ಪ ಎಲ್ಲ ಮಾಡಿಸ್ತಾರೆ, ಬೇರೆ ಕಡೆ ಮಾಡಿಸ್ತಾರೆ, ದೇವಸ್ಥಾನದ ಒಳಗಡೆನೆ. ಬಟ್ ಈ ಕಡೆ ಸೈಡಲ್ಲೆಲ್ಲ ಒಂದಿಷ್ಟು ಆಫೀಸು ಮತ್ತು ರೂಮ್ಸ್ ಇದೆ, ಅಲ್ಲಿ ಮಾಡಿಸ್ತಾರೆ. ಸೊ ಅದನ್ನು ಇದರಲ್ಲಿ ಕವರ್ ಮಾಡಿದ್ದೀನಿ. ಸಂಕಲ್ಪ ಮಾಡಿಸ್ತಾರೆ ನಮ್ಮ ಕೈಯಿಂದ, ಒಂದು ಟಿಕೆಟ್ ತೊಗೊಂಡಿರೋ ಎಲ್ಲರನ್ನೂ ಸೇರಿ ಒಂದು ರೂಮಲ್ಲಿ ಬಿಡ್ತಾರೆ, ಎಲ್ಲರಿಗೂ ಸೇರಿ ಒಂದೇ ಸಲ ಸಂಕಲ್ಪ ಮಾಡಿಸ್ತಾರೆ, ಮತ್ತು ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಬಿಡ್ತಾರೆ. ಅದೊಂದು ಮಾಡಿಸಿದ್ವಿ ನಾವು, ನೀವು ನೋಡಿ ಯಾವುದಾದ್ರೂ ಇದ್ರೆ ಮಾಡಿಸ್ಬೋದು. ನಾವು ಅದು ಪೂಜೆ ಮಾಡಿಸಿದ್ದು ಬೆಳಗ್ಗೆ 6:30 ಹಂಗಿತ್ತು. ಮತ್ತು ನೀವು ಯಾವುದಾದ್ರೂ ಪೂಜೆಗಳು ಅಥವಾ ಸೇವೆಗಳು ಮಾಡಿಸಿದರೆ ಆ ಟಿಕೆಟಿಂದ ಡೈರೆಕ್ಟ್ ದರ್ಶನ ಇರುತ್ತೆ, ಎಷ್ಟೇ ಕ್ಯೂ ಇದ್ದರೂ ಸಮೇತ ನಿಮ್ಮನ್ನು ಡೈರೆಕ್ಟ್ ಎಂಟ್ರಿಗೆ ಬಿಡ್ತಾರೆ. ಮತ್ತು ರಾಘವೇಂದ್ರ ಸ್ವಾಮಿಗಳನ್ನ ಫಸ್ಟ್ ಲೈನಲ್ಲೇ ನೋಡಬಹುದು ನೀವು ಈ ಥರ ಟಿಕೆಟ್ ಮೂಲಕ ಹೋದರೆ. 1000 ರುಪೀಸ್ ಮೇಲಿದ್ದರೆ ಈ ಎಂಟ್ರಿ ಸಿಗುತ್ತೆ ನಿಮಗೆ. ಮತ್ತು ಇನ್ನು ರಾಘವೇಂದ್ರ ಸ್ವಾಮಿಗಳು ಇದ್ದಂತಹ ಸಮಯದಲ್ಲಿ ಅಂದರೆ ಅವರು ಜೀವಂತವಾಗಿದ್ದಂತಹ ಸಮಯದಲ್ಲಿ ಕೆಲವೊಂದಷ್ಟು ಪವಾಡಗಳು ನಡೆಯುತ್ತೆ. ಸೊ ಅದರಲ್ಲಿ ನಾನೊಂದು ಹೇಳ್ತೀನಿ. 3 ಜನ ಪಂಡಿತರಿರ್ತಾರೆ, ಅವರು ಎಲ್ಲದರಲ್ಲೂ ಪರಿಣಿತರಾಗಿರ್ತಾರೆ. ಸೊ ಈಗ ಅವರು ತುಂಬ ಫೇಮಸ್ ಆಗಿರ್ತಾರೆ, ಅವರು ಎಲ್ಲ ಕಡೆಯೂ ತಮ್ಮಂಥವು ಈ ಥರ ನಾವು ಫೇಮಸ್ ಇರ್ತೀವಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊತಿರ್ತಾರೆ. ಅದೇ ಥರ ಎಲ್ಲ ಕಡೆ ಆಯಿತು, ಮಂತ್ರಾಲಯಕ್ಕೆ ಬರ್ತಾರೆ ಕಡೆಯದಾಗಿ. ಆಮೇಲೆ ಅವರು ಅವ್ರದ್ದನ್ನು ಹೇಳ್ಕೊತ ಹೋಗ್ತಾರೆ ಸ್ವಾಮಿಗಳ ಮುಂದೆ, ಅಂದರೆ ರಾಘವೇಂದ್ರ ಸ್ವಾಮಿಗಳ ಮುಂದೆ ಅವ್ರು ಹೇಳ್ತಾರೆ, ಸರಿ ಆಯಿತು ನನ್ನ ಜಾತಕ ಕೊಡ್ತೀನಿ ಹೇಳಿ ಅಂತ ಹೇಳ್ಬಿಟ್ಟು ಅವ್ರ ಜಾತಕನ ಒಂದೊಂದು ಒಬ್ಬೊಬ್ಬರಿಗೂ ಒಂದೊಂದು ಸೇಮ್ ಜಾತಕನ, ಡಿಫ್ರೆಂಟ್ ಏನಿರಲ್ಲ, ಸೇಮ್ ಜಾತಕನೇ ಮೂವರಿಗೂ ಕೊಡ್ತಾರೆ. ಇನ್ನೊಂದೇನಪ್ಪ ಪಂಡಿತರದ್ದು ವಿಶೇಷ ಅಂದರೆ, ಅವರು 3 ಜನನೂ ಅಂದರೆ ಡಿಫ್ರೆಂಟ್ ವೇಯಲ್ಲಾದರೂ ಸಮೇತ ಔಟ್ಪುಟ್ ಒಂದೇ ಥರ, ಅಂದರೆ ಅವರು ಹೇಳುವ ಎಲ್ಲ ಮಾತುಗಳು ಮೂವರದು ಒಂದೇ ಆಗಿರುತ್ತೆ. ಸೊ ಇದು ಅವರ ಪ್ರತೀತಿ. ರಾಘವೇಂದ್ರ ಸ್ವಾಮಿ ಅವ್ರದ್ದು ತೊಗೊತಾರೆ ಜಾತಕನ, 3 ಬೇರೆ ಕರೆ ಬೇರೆ ಬೇರೆ ಕಡೆ ಕೂತ್ಕೊಂಡು ಅವರವರ ಪಾಂಡಿತ್ಯದ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿ ಎಲ್ಲದೂ ಬರ್ಕೊಂಡು ಬಂದು ಹೇಳೋಕ್ಕೆ ರೆಡಿ ಆಗ್ತಾರೆ. ಆದರೆ ಅವ್ರ ಮೂವರದು ಒಂದೇ ಆಗಿರುತ್ತೆ, ಒಂದೇ ಒಂದು ಪಾಯಿಂಟ್ ಹೊರತುಪಡಿಸಿ ಮೂವರದು ಸೇಮ್ ಆಗಿರುತ್ತೆ. ಆಗ ಒಬ್ಬ ಹೇಳ್ತಾನೆ ಯಾವ ಪಾಯಿಂಟು ಅಂದರೆ ಅವರ ಆಯಸ್ಸಿನ ಬಗ್ಗೆ ಹೇಳ್ತಾರೆ. ಸೊ ಅವರ ಆಯಸ್ಸು ಒಬ್ಬರು ಬಂದುಬಿಟ್ಟು 80-90 ಅಂತ ಹೇಳ್ತಾರೆ. ಸೊ ಎರಡನೇ ಪಂಡಿತ ಬಂದುಬಿಟ್ಟು, ಇಲ್ಲ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಅವರ ಆಯಸ್ಸು 300 ವರ್ಷಗಳು ಅಂತ ಹೇಳ್ತಾರೆ. ಇನ್ನೊಬ್ಬರು 3ನೇ ಪಂಡಿತರಿದ್ದಾರಲ್ಲ, ಅವ್ರ ಕ್ಯಾಲ್ಕುಲೇಷನ್ ಪ್ರಕಾರ ಹೇಳ್ತಾರೆ 700 ವರ್ಷಗಳು ಅಂತ ಹೇಳ್ತಾರೆ. ಆಗ ಅವ್ರ ಮೂವರಿಗೂ ಆಶ್ಚರ್ಯ ಆಗಿಬಿಡುತ್ತೆ, ಇವತ್ತಿನವರೆಗೂ ನಾವು ಹೇಳಿರೋ ಯಾವ ಮಾತುಗಳೂ ಬೇರೆ ಬೇರೆ ಆಗಿಲ್ಲ ಅವ್ರ ಮೂವರಲ್ಲಿ, ಇವತ್ತು ಇದೆಂಥದ್ದು ಬೇರೆ ಆಗ್ಬಿಡ್ತಲ್ಲ ಅಂಥೇಳಿ ಆಶ್ಚರ್ಯ ಆಗ್ತಾರೆ. ಹಾಗೆ ಆ ಪಂಡಿತರಲ್ಲಿ ಒಂದು ಡೌಟ್ ಬರುತ್ತೆ, ಯಾವುದೇ ಮನುಷ್ಯ ಆಗಲಿ 300 ವರ್ಷ 700 ವರ್ಷ ಇರೋಕ್ಕೆ ಸಾಧ್ಯನಾ ಅಂತೇಳಿ. ಆಗ ರಾಘವೇಂದ್ರ ಸ್ವಾಮಿಗಳು ಉತ್ತರ ಕೊಡ್ತಾರೆ ಅವ್ರ ಮೂವರು.
ಆಗ ಆ ಮೂರು ಜನ ಪಂಡಿತರಿಗೂ ಹೇಳ್ತಾರೆ, ನೀವು ಹೇಳಿದ್ದಂಥ ಉತ್ತರ ಸರಿಯಾಗಿದೆ, ಹೇಗೆ ಅಂತ ನಾನು ಹೇಳ್ತೀನಿ ಅಂದಾಗ ಅವರು ಹೇಳ್ತಾರೆ ಮೂರು ಜನ ಪಂಡಿತರಿಗೆ. ಮೊದಲನೇ ಅವರು 80-90 ವರ್ಷ ಅಂತ ಹೇಳಿರ್ತಾರಲ್ಲ, ಅವ್ರಿಗೆ ಹೇಳ್ತಾರೆ ಹೌದು ನೀವು ಹೇಳಿದಂಥದ್ದು ಖಚಿತವಾಗೂ ನಿಜ, ನನ್ನ ಜೀವನದ ಆಯಸ್ಸು ಅಂದರೆ ನನ್ನ ದೇಹ ಮತ್ತು ಪ್ರಾಣ ಎರಡೂ ಜೊತೆಯಾಗಿರೋದು 80-90 ವರ್ಷ ಅಷ್ಟೇ, ಸೊ ಹಾಗಾಗಿ ನೀವು ಹೇಳಿದ್ದು ಕರೆಕ್ಟ್ ಅಂತಾರೆ. ಮತ್ತು ಈಗ ಇನ್ನೊಬ್ಬರು ಹೇಳಿದ್ರಲ್ಲ ಎರಡನೇ ಪಂಡಿತರು 300 ವರ್ಷ ಅಂತ ಹೇಳ್ಬಿಟ್ಟು, ಅದು ಹೇಗೆ ಕರೆಕ್ಟ್ ಆಗುತ್ತೆ ಅಂದರೆ ಅವರು ಗ್ರಂಥಗಳೆಲ್ಲ ಬರೆದಿಟ್ಟಿರ್ತಾರೆ ಅಲ್ಲ ರಾಘವೇಂದ್ರ ಸ್ವಾಮಿಗಳು, ಅವರ ಗ್ರಂಥಗಳ ಆಯಸ್ಸು ಬಂದು 300 ವರ್ಷಗಳು ಅಂದರೆ ಎರಡನೇ ಪಂಡಿತರದೂ ಆನ್ಸರ್ ಕರೆಕ್ಟೇ 300 ಇಯರ್ಸ್. ಸೊ ಇನ್ನೊಬ್ಬರು ಹೇಳ್ತಾರೆ 700 ವರ್ಷಗಳು ಅಂತ. ಸೊ ಈಗ 80-90 ಆಯಿತು, 300 ಆಯಿತು, ಈಗ 700 ಕತೆ ಏನಪ್ಪ ಅಂದರೆ 700 ಬಂದುಬಿಟ್ಟು ಶ್ರೀ ರಾಘವೇಂದ್ರ ಸ್ವಾಮಿಗಳು ಬೃಂದಾವನದಲ್ಲಿ ವಾಸವಾಗಿರುವಂಥದ್ದು 700 ವರ್ಷಗಳು ಅಂದರೆ 700 ವರ್ಷಗಳು ನಾನು ಈ ಬೃಂದಾವನದಲ್ಲಿ ವಾಸವಾಗಿರ್ತೀನಿ ಅಂತ ಹೇಳ್ತಾರೆ. ಹಾಗಾಗಿ ಅವರು ಮೂವರು ಹೇಳಿದ್ದಂಥದ್ದು ಸರಿಯಾಗಿದೆ. ಸೊ ಹಾಗಾಗಿ ಆ ಪಂಡಿತರಿಗೆ ಗೊತ್ತಾಗುತ್ತೆ ನಮಗಿಂತ ತುಂಬ ಜ್ಞಾನಿಗಳು ಭಾಳ ಜನ ಇರ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಅಹಂಕಾರನ ಕಡಿಮೆ ಮಾಡ್ಕೊತಾರೆ. ನೀವು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡೋಕ್ಕೂ ಮುಂಚೆ ಪಕ್ಕದಲ್ಲೇ ಗ್ರಾಮ ದೇವತೆ ಇದ್ದಾಳೆ ಮಾಂಚಾಲಮ್ಮ ಅಂತೇಳಿ, ಸೊ ಅವರ ದರ್ಶನ ಮಾಡಿ ನೀವು ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಮಾತಿದೆ. ಸೊ ಹಾಗಾಗಿ ನೀವು ನೆಕ್ಸ್ಟ್ ಟೈಮ್ ಗುರು ರಾಘವೇಂದ್ರ ದರ್ಶನ ಮಾಡಬೇಕು ಅಂದರೆ ಪಕ್ಕದಲ್ಲೇ ಅಂದರೆ ಅದೇ ಬಿಲ್ಡಿಂಗಿಗೇ ಪಕ್ಕಕ್ಕೆ ಇದ್ದಾರೆ ನೋಡ್ರಿ ಮಾಂಚಾಲಮ್ಮ ದೇವಿ ಅಂತ ಹೇಳ್ಬಿಟ್ಟು, ಸೊ ಅವರ ದರ್ಶನ ಮಾಡಿಕೊಂಡು ನೀವು ನೆಕ್ಸ್ಟ್ ಟೈಮ್ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಮಾಡಿರಿ. ಸೊ ಮಂತ್ರಾಲಯಕ್ಕೆ ಬಂದುಬಿಟ್ರೆ ಎಲ್ಲ ದೇವ್ರ ದರ್ಶನವೂ ಇಲ್ಲೇ ಆಗುತ್ತೆ ನೋಡ್ರಿ, ಎಷ್ಟು ಚೆನ್ನಾಗಿ ವಿಗ್ರಹಗಳೆಲ್ಲ ಇಲ್ಲೇ ಇದ್ದಾವೆ ಒಂದೊಂದು ಊರಿಂದೂ ಒಂದೊಂದು ಪ್ರಾಂತ್ಯದ್ದು. ಇದು ಗುರುವಾಯೂರ್, ಕೇರಳದ ಗುರುವಾಯೂರ್ ನೋಡ್ರಿ. ಇದು ಉಡುಪಿಯ ಶ್ರೀಕೃಷ್ಣನದು. ತಮಿಳುನಾಡಿನ ದೇವಸ್ಥಾನ ಇದು. ಇದು ತಮಿಳುನಾಡಿಂದೆ ಶ್ರೀಕೃಷ್ಣ ಮುನ್ನಾರ ಕ್ಷೇತ್ರ. ಇಲ್ಲೆಲ್ಲ ಹಾಕಿದ್ದಾರೆ ಬಟ್ ನಿಮಗೆ ಲೈಟಿಂಗ್ ಇರೋದ್ರಿಂದ ಕಾಣಿಸ್ತಿದೆಯೋ ಇಲ್ಲ ಗೊತ್ತಾಗ್ತಿಲ್ಲ. ಶ್ರೀರಂಗಂ ತಮಿಳುನಾಡಿಂದು ಶ್ರೀರಂಗ ದೇವಸ್ಥಾನ, ಪೂರ್ತಿ ಬಂಗಾರದ ಇದೆಯಲ್ಲ ಅತಿ ದೊಡ್ಡ ದೇವಸ್ಥಾನ ಅದು. ಮಧ್ವಾಚಾರ್ಯರು ಕರುಣಾಕರ ಶ್ರೀ ರಾಘವೇಂದ್ರ. ಸೊ ರಾತ್ರಿ ಹೊತ್ತು ಮಂತ್ರಾಲಯ ನೋಡಿದ್ರೆ ಮೈಸೂರು ಅರಮನೆ ನೋಡೋ ಥರ ಅನಿಸ್ತಿದೆ, ತುಂಬ ಚೇಂಜಸ್ ಆಗಿದೆ ನಾವಾಗ ಬಂದಾಗಿಂತ ಈಗ ನೋಡ್ರಿ ಎಷ್ಟೊಂದು ಚೇಂಜಸ್ ಇದೆ ನೋಡ್ರಿ. ಇಲ್ಲಿ ರಾಘವೇಂದ್ರ ಸ್ವಾಮಿ ಅವ್ರದ್ದು ಲೈವ್ ಟಿವಿ ರನ್ ಆಗ್ತಿದೆ, ಅದು ಕಾಣಿಸ್ತಿಲ್ಲ, ಈಗ ಕಾಣಿಸ್ತಿದ್ಯಾ? ನಾವು ಮಂತ್ರಾಲಯದಲ್ಲಿ ಇದ್ದೀವಿ ಅಂತ ನನಗಂತೂ ಅನ್ನಿಸ್ತಾನೆ ಇಲ್ಲ, ಯಾಕೆಂದರೆ ಲಾಸ್ಟ್ ಟೈಮ್ ಬಂದಾಗ ಬೇರೆ ಥರ ಇತ್ತು, ಹೀಗೆ ಬೇರೆ ಥರ ಇದೆ. ನೋಡ್ರಿ ಲೈಟಿಂಗಿಗೇನೆ ಕಳೆದೋಗ್ಬಿಡ್ತೀವಿ ನಾವು, ಬೇರೆ ಏನು ಬೇಡ. ಸೊ ಇನ್ನೊಂದು ಏನಪ್ಪ ಅಂದರೆ ಮಂತ್ರಾಲಯಕ್ಕೆ ಬಂದಾಗ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ, ಹೆಣ್ಣ ದೇವರ ದೇವಸ್ಥಾನ.
ಮಾಂಚಾಲಮ್ಮ ದೇವಸ್ಥಾನ ಅಂತಿದೆ, ತಪ್ಪದೇ ಅದನ್ನು ವಿಸಿಟ್ ಮಾಡಿ. ಈಗ ನಾವು ವರಾಹ ಸ್ವಾಮಿ ದೇವಸ್ಥಾನ ಕಂಪಲ್ಸರಿ ನೋಡ್ತೀವಿ ತಿರುಪತಿಗೆ ಹೋದಾಗ. ಸೊ ಇದು ಅದೇ ಥರನೇ ಇಲ್ಲಿ ಮಂತ್ರಾಲಯಕ್ಕೆ ಬಂದಾಗ ಪಕ್ಕದಲ್ಲೇ ಇದೆ, ತೋರಿಸ್ತೀನಿ ಅದನ್ನು ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಸೊ ಇದೊಂದು ಪಾಯಿಂಟ್ ನೀವು ನೆನ್ಪಿಟ್ಕೊಳ್ಳಿ, ಇದ್ರ ಪಕ್ಕದಲ್ಲೇ ಇದೆ. ಇಲ್ಲಿ ಕಾರ್ನರಲ್ಲಿ ಕಾಣಿಸ್ತಿದೆ ನೋಡಿರಿ, ಜೂಮ್ ಮಾಡ್ತೀನಿ.